ನಮಸ್ತೆ ಫ್ರೆಂಡ್ಸ್, ಇಲ್ಲಿ ನೋಡಿ ತಂಬಿಟ್ಟು. ಶಿವರಾತ್ರಿ ಸ್ಪೆಷಲ್ಲಾಗಿ ಇಷ್ಟು ಸ್ಮೂತಾಗಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಯಾವ ರೀತಿ ಪರ್ಫೆಕ್ಟಾಗಿ ಆನ ತೊಗೊಳ್ಳೋದೇನು ಬೇಡ, ಹಾಗೆ ನಾವು ಪಾಕ ರೆಡಿ ಮಾಡಿಕೊಂಡು ಅಷ್ಟೇ ಬೆಲ್ಲ ಕರಗಿಸ್ಕೊಂಡು ಪಾಕ ರೆಡಿ ಮಾಡಿಕೊಂಡು ಇಷ್ಟು ಸ್ಮೂತಾಗಿ ತಂಬಿಟ್ಟನ್ನು ಈಸಿಯಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು. ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡ್ತಾ ಇದ್ರೆ ಚೆನ್ನಾಗಿ. ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ಲಾಗಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಶೇಂಗನ ಹುರ್ಕೋಬೇಕು. ಒನ್ಸ್ ಅಗೇನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ನೋಡಿ, ನಾನು ಶೇಂಗಾನ ಅಂದರೆ ನೆಲಗಡಲೆನ ಹುರ್ಕೋತಾ ಇದ್ದೀನಿ. ಮೊದಲನೇದಾಗಿ ಇದು ಬ್ರೌನ್ ಶೇಡ್ ಬರೋ ಮಟ್ಟನ ಹುರ್ಕೋಬೇಕು. ನೋಡಿ, ಇವಾಗ ಕಂಪ್ಲೀಟಾಗಿ ಬ್ರೌನ್ ಶೇಡ್ ಬರೋ ಮಟ್ಟನ ಹುರ್ಕೊಂಡಾದಾಯಿತು. ಇವಾಗ ಕಂಪ್ಲೀಟಾಗಿ ಇವು ಆರಬೇಕು. ಆರುತ್ತನ ಹಂಗೆ ಬಿಡಬೇಕು. ಬಿಟ್ಟಾದಮೇಲೆ ಇದ್ರ ಮ್ಯಾಗಿನ ಸಿಪ್ಪೆ ತೆಗೆದು ಅದಾದಮೇಲೆ ತಂಬಿಟ್ಟಿಗೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಎಳ್ಳು ಹುರ್ಕೋಣ. ನೋಡಿ, ಇವಾಗ ಎಳ್ಳು ಹುರ್ಕೋತಾ ಇದ್ದೀನಿ. ಬಿಳಿ ಎಳ್ಳಾದರೂ ತೊಗೋಬೋದು ಅಥವಾ ಕರಿ ಎಳ್ಳಾದರೂ ತೊಗೋಬೋದು. ನೋಡಿ, ಇದು ಬ್ರೌನ್ ಸೈಡ್ ಬರುತ್ತೆ, ನಾನು ಹುರ್ಕೋಬೇಕು ಇದನ್ನಾದರೂ. ನೀವು ಕರಿ ಹೇಳಾದರೂ ಯೂಸ್ ಮಾಡಿ, ಬಿಳಿ ಹೇಳಾದರೂ ಯೂಸ್ ಮಾಡಿ, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಕೆಂಪಾಯಿತು. ನೋಡಿ, ಹುರಿದು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೋಬೇಕು ಇದನ್ನು. ನೋಡಿ, ನೋಡಿ, ಇದು ಗಸಗಸೆ. ಗಸಗಸೆನ ಹುರ್ಕೋಬೇಕು. ಬ್ರೌನ್ ಸೈಡ್ ಬರುತ್ತಾನ ಹುರ್ಕೋಬೇಕು. ಇವಾಗ ನೋಡಿ, ಕಂಪ್ಲೀಟಾಗಿ ಬ್ರೌನ್ ಆಯಿತು. ಇವಾಗ ಹುರಿದಾಯ್ತು, ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಇದರಲ್ಲೇ ಒಂದು ಡಬ್ಬಿ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ಇದನ್ನು ಪಾಕ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇದೇನು ಆನ ಬರೋ ಟೈಪ್ ಏನು ಬೇಡ, ಸ್ವಲ್ಪ ಗಟ್ಟಿ ಆದರೆ ಸಾಕು. ಬೆಲ್ಲ ಕರಗಬೇಕು. ಜಲ್ದಿನೇ ನೀರು ಹಾಕಿಬಿಡಿ, ಇಲ್ಲಾಂದರೆ ಕಳ ಹಿಡ್ಕೊಂಬಿಡುತ್ತೆ. ಇದನ್ನು ಕರಗಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದಿಸಿದ್ರೆ ಬೆಲ್ಲ ಎಲ್ಲ ಕರಗುತ್ತೆ. ಅದಾದಮೇಲೆ ನಮಗೆ ತಂಬಿಟ್ಟು ಮಾಡೋಕ್ಕೆ ಪಾಕ ಸಿಗುತ್ತೆ. ಕಂಪ್ಲೀಟಾಗಿ ಕರಗಬೇಕಿದ್ರೆ ಕರಗಿದಾದ್ಮೇಲೆ ತೋರಿಸ್ತೀನಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ಪಾಕ ರೆಡಿ ಆಯಿತು. ಇದೇನು ಅಂಟು ಪಾಕ ಬರೋದೇನು ಬೇಡ, ಒಂದೇಳೆ ಬರೋದೇನು ಬೇಡ. ಸ್ವಲ್ಪ ಕರಗಿ ಇದನ್ನು ಸೋಸ್ಕೋಬೇಕು. ಚಾ ಸೋಸು ಸಾನ್ಗೆಯಿಂದ
ಸೋಸ್ಕೋಬೇಕು. ಅಂದರೆ ಇದರಲ್ಲಿರೋ ಏನಾದರೂ ಕಸರಿದ್ರೆ ಬಂದ್ಬಿಡುತ್ತೆ. ನೋಡಿ ಇವಾಗ ಸೋಸ್ತೀನಿ ಇದನ್ನು. ನೋಡಿ ಈ ಥರ ಸಣ್ಣಗೆ ತಗೊಂಡು ಇದನ್ನು ಸೋಸ್ಕೋಬೇಕು. ನೋಡಿ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಕಸರು ಬಂದಿದೆ ಅಂತ ಕಾಣಿಸ್ತಾ. ಇಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ. ಇದು ಈ ಥರ ಇದ್ದರೆ ಕಂಪ್ಲೀಟಾಗಿ ಬೆಲ್ಲ ಸೋದಿಸಿ ತೆಗೆದಂಗೆ ಆಗಿಬಿಡುತ್ತೆ. ಇದೇ ಥರ ಮಾಡಿ ಓಕೆ. ನೋಡಿ ಈ ಥರದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಒಂದು ಗ್ಲಾಸ್ನಷ್ಟು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಹುರುಗಡಲೆ ಹಿಟ್ಟು ಅಂತ ಏನು ಕರೀತಿರಲ್ವ ಅದು. ನೋಡಿ ಇವಾಗ ಇದಕ್ಕೇ ಶೇಂಗಾ, ಇವು ಶೇಂಗಾನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಗಸಗಸೆ, ನೋಡಿ ಇದು ಎಳ್ಳು, ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದು. ಇವಾಗ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಎರಡು ಏಲಕ್ಕಿ ಮತ್ತು ಎರಡು ಲವಂಗನ ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದು ಮತ್ತು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದು, ಹೆರ್ಚಿಟ್ಕೊಂಡಿತ್ತು. ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಒಂದು ಬಟ್ಲನ್ನ ನಾನು ಹೆರ್ಚಿಟ್ಟಿದ್ದೆ. ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತಂಬಿಟ್ಟಿಗೆ ಬೇಕಾಗಿರೋದು ಎಲ್ಲ ರೆಡಿ ಆಯಿತು. ಇವಾಗ ಡೈರೆಕ್ಟಾಗಿ ನಾವು ಪಾಕ ಏನು ಮಾಡ್ಕೊಂಡಿದ್ವಿ, ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ವಿ ಅದಕ್ಕೇ ಹಾಕ್ಕೋಬೋದು. ಬಟ್ ಏನಪ್ಪ ಅಂತಂದರೆ ಒಂದು ಟೈಮ್ ಪಾಕ ಎಲ್ಲ ಜಾಸ್ತಿ ಆಯ್ತಪ್ಪ ಅಂತಂದರೆ, ಹಿಟ್ಟು ಕಡಿಮೆ ಆಯ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಸೋದಿಸಿಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಓಕೆನಾ, ನೋಡಿ ಇದು ರೆಡಿ ಆಯಿತು. ನೋಡಿ ಇವಾಗ ಇದಕ್ಕೇ ನಾವೇನು ಬೆಲ್ಲ ಕರಗಿಸಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಹಾಕಿ ಕಲಸಬೇಕು. ನೋಡಿ ಬಿಸಿ ಇರುತ್ತೆ, ಕೈಲಿ ಕಲಸಬೇಡಿ. ಇದು ಫುಲ್ ಕಂಪ್ಲೀಟಾಗಿ ಆರಿದ್ಮೇಲೆ ಹಾಕಬೇಕು ಅಂತಂದರೆ ಪಾಕ ಆಗಿಬಿಡುತ್ತೆ. ಉಂಡಿ ಭಾಳ ತಂಬಿಟ್ಟು ಏನಾಗುತ್ತೆ, ತುಂಬ ಗಟ್ಟಿಯಾಗಿ ಬರುತ್ತೆ, ತಿನ್ಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗನೇ ಹಾಕಬೇಕು, ಅವಾಗ ಉಂಡಿ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಈ ಥರ ಆದರೆ ಪಾಕ ಉಳಿದ್ರೆ ಮತ್ತೆ ಬೇರೆದಕ್ಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಕಡಿಮೆ ಹೇಗಾಗುತ್ತೆ ಹಾಗೆ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಇದನ್ನ ಕಂಪ್ಲೀಟಾಗಿ ನಾಕೋತೀನಿ ನಾನು. ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ, ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ. ನೋಡಿ
ನಿಮಗೆ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಪಾಕ ಹಾಕ್ಕೋಬೇಕು. ನೋಡಿ ಉಂಡೆ ಆಗ್ತಾ ಇದೆ ಇವಾಗ, ನೋಡಿ ಉಂಡೆ ಆಗ್ತಾ ಇದೆ. ನಿಮಗೆ ಇನ್ನೂ ಸ್ವಲ್ಪ ಪಾಕ ಕಡಿಮೆ ಅನಿಸಿದ್ರೆ ನೀವು ಹಾಕ್ಕೋಬೋದು, ಇಲ್ಲ ಈ ಥರ ಡ್ರೈ ಇದ್ರೆ ನಡೆಯುತ್ತೆ ಅಂತಂದರೆ ಇಷ್ಟೇ ಮಾಡ್ಕೊಬೋದು. ಇವಾಗ ನೋಡಿ ಯಾವ ರೀತಿ ತಂಬಿಟ್ಟು ರೆಡಿ ಆಯಿತು. ಇವಾಗ ಕಂಪ್ಲೀಟಾಗಿ ಎಲ್ಲ ಉಂಡೆನ ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಷ್ಟೇ, ತುಂಬ ಈಸಿ ಫ್ರೆಂಡ್ಸ್, ನೀವು ಮಾಡ್ಕೋಬೋದು. ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವಾಗ ತಂಬಿಟ್ಟು ರೆಡಿ ಆಯಿತು. ಹೇಗೆ ಮಾಡೋದಂತ ತೋರಿಸಿದ್ನಲ್ವಾ, ಆ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಎಂಥ ಮಾಡೋಕ್ಕೆ ಬರಲಂಥವರು ಸಹಿತ ಪರ್ಫೆಕ್ಟಾಗಿ ತಂಬಿಟ್ಟನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹೊಸಬ್ರು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.